ಮಧುಗಿರಿ ತಾಲೂಕಿನ ಡಿ ಕೈಮರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶವನ್ನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಉದ್ಘಾಟಿಸಿದರು. ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನಗೆ ನಂಬಿಕೆ ದ್ರೋಹ ಮಾಡಿ ನನ್ನ ಕಣ್ಣಲ್ಲಿ ನೀರು ಹರಿಸಿದವರಿಗೆ ಈ ಚುನಾವಣೆಯಲ್ಲಿ ಮಧುಗಿರಿ ಕ್ಷೇತ್ರದ ಮತದಾರರು ಕಣ್ಣೀರ ಕಾಣಿಕೆ ನೀಡಬೇಕೆಂದು ತಿಳಿಸಿದರು. ನಾನು ಸಿಎಂ ಆದಾಗ 1995 ಜಿಲ್ಲೆಯಿಂದ 9 ಸ್ಥಾನ ಕೊಟ್ಟ ಜಿಲ್ಲೆ ಇದು. ಈಗ ನಾಡಿನ ಅಭಿವೃದ್ಧಿ ಬಯಸಿ ಪಂಚರತ್ನ ಯೋಜನೆ ಜಾರಿಗೆ ಮುಂದಾಗಿರುವ ಕುಮಾರಸ್ವಾಮಿ ಸಿಎಂ ಆಗಲಿದ್ದು, ಜಿಲ್ಲೆಯಿಂದ ಕನಿಷ್ಠ 10 ಸ್ಥಾನಗಳನ್ನು ಜನತೆ ನೀಡಬೇಕು ಎಂದು ಮನವಿ ಮಾಡಿದರು. ರಾಜ್ಯದ ಕಾಂಗ್ರೆಸ್ ಬಿಜೆಪಿಯವರು ಜೆಡಿಎಸ್ ಕೇವಲ 20 ಸ್ಥಾನಗಳನ್ನು ಮಾತ್ರ ಪಡೆಯಲಿದೆ ಎನ್ನುತ್ತಿದ್ದಾರೆ. ಆದರೆ ಅದಕ್ಕೆ ಉತ್ತರ ಮಧುಗಿರಿಯಿಂದಲೇ ಕೊಡುವುದಾಗಿ ಗುಡುಗಿದರು. ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಮಾತನಾಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಕೇಳಿದ ರಾಜಣ್ಣ, ನಿನಗೆ ಯಾವ ತತ್ವವಿದೆ? ಸಮಾಜಕ್ಕೆ ಮೀಸಲಾತಿ ಕಲ್ಪಿಸಿದ ದೇವೇಗೌಡರನ್ನು ಇಂದು ನೀನೇ ಸ್ವಾಗತಿಸಬೇಕಿತ್ತು. ಮುಸ್ಲಿಂ, ಯಾದವ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಲು ಗೌಡರು ಕಾರಣರಾಗಿದ್ದಾರೆ. ಅಂತಹ ಗೌಡರಿಗೆ ಲೋಕಸಭೆಯ ಚುನಾವಣೆಯಲ್ಲಿ ವಿಷವಿಕ್ಕಿದಿರಿ. ಇದಕ್ಕೆ ಉತ್ತರ ಮಧುಗಿರಿ ಜನತೆ ಈ ಬಾರಿ ಕೊಡ್ತಾರೆ. ಶಾಸಕ ವೀರಭದ್ರಯ್ಯನವರಿಗೆ ಮಂತ್ರಿಯಾಗುವ ಯೋಗವಿದೆ. 90% ಮುಸ್ಲಿಮರು ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ನೀಡಲಿದ್ದಾರೆ ಎಂದರು. ಶಾಸಕ ಎಂ ವಿ ವೀರಭದ್ರಯ್ಯ ಮಾತನಾಡಿ, ಕಳೆದ 5 ಕ್ಷೇತ್ರಕ್ಕೆ 1,143 ಕೋಟಿ ರೂಗಳ ಅನುದಾನ ತಂದಿದ್ದು ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದೇನೆ. ಮುಂದೆಯೂ ನಿಮ್ಮ ಸಹಕಾರದಿಂದ ನನ್ನನ್ನು ಶಾಸಕರನ್ನಾಗಿ ಮಾಡಿದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದಾಗಿ ತಿಳಿಸಿದರು. ಇದೇ ವೇಳೆ ಪುರಸಭಾ ಮಾಜಿ ಅಧ್ಯಕ್ಷ ರಾಧಾ ನಾರಾಯಣ್, ಎ ನಾರಾಯಣ, ಧಾರ್ಮಿಕ ಮುಖಂಡ ಯತೀಶ್ ಬಾಬು, ದಲಿತ ಮುಖಂಡರಾದ ರಂಗದಾಮಯ್ಯ, ಸಂಜೀವ ಮೂರ್ತಿ, ರಾಘವೇಂದ್ರ ಅವರು ಕಾಂಗ್ರೆಸ್ ಹಾಗೂ ಇತರ ಪಕ್ಷ ತ್ಯಜಿಸಿ ಜೆಡಿಎಸ್ ಪಕ್ಷಕ್ಕೆ ತಮ್ಮ ಬೆಂಬಲಿಗರೊಂದಿಗೆ ಸೇರ್ಪಡೆಯಾದರು. ಮಾಜಿ ಶಾಸಕ ಅಂದಾನಪ್ಪ, ತುಮುಲ್ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್, ಜೆಡಿಎಸ್ ಆರ್ಸಿ ಜಿಲ್ಲಾಧ್ಯಕ್ಷ ಅಂಜಿನಪ್ಪ, ತಾಲೂಕು ಅಧ್ಯಕ್ಷ ಬಸವರಾಜು, ಯುವ ಮುಖಂಡ ಕಾರ್ತಿಕ್, ಎಸ್ ಡಿ ಕೃಷ್ಣಪ್ಪ, ಪುರಸಭೆ ಅಧ್ಯಕ್ಷ ತಿಮ್ಮರಾಜು, ಸದಸ್ಯರಾದ ಕೆ ನಾರಾಯಣ, ಎಂ ಎಲ್ ಗಂಗರಾಜು, ಎಂ ಆರ್ ಜಗನ್ನಾಥ್, ಎಂ ಎಸ್ ಚಂದ್ರಶೇಖರ ಬಾಬು, ಆಸಿಯಾ ಶಾಜು, ಮುಖಂಡರುಗಳಾದ ಪಾವಗಡ ಶ್ರೀರಾಮ್, ವಿಶ್ವರಾಧ್ಯ, ಎಂ ವಿ ರುದ್ರಾರಾಧ್ಯ, ಬಿಜವರ ಶ್ರೀನಿವಾಸ್, ಸುಮುಖ್ ಕೊಂಡವಾಡಿ, ಶ್ರೀನಿವಾಸ್, ಮೋಹನ್, ಗುಂಡಗಲ್ಲು ಶಿವಣ್ಣ, ವೆಂಕಟಾಪುರ ಗೋವಿಂದರಾಜು, ಕಂಬತ್ತನಹಳ್ಳಿ ರಘು, ಎಸ್ ಡಿ ಕೆ ವೆಂಕಟೇಶ್, ಚೌಡಪ್ಪ, ಅಕ್ರಂ ಪಾಷಾ, ಆರ್ ಲಕ್ಷ್ಮಮ್ಮ, ಶಫೀಕ್, ಸಲ್ಮಾನ್ ಬೈಕ್, ಸಾವಿರಾರು ಸಂಖ್ಯೆ ಪಕ್ಷದ ಕಾರ್ಯಕರ್ತರು ಇದ್ದರು. ವರದಿ ಅಭಿತ್, ಮಧುಗಿರಿ.